ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಹೌದು ಫ್ರೆಂಡ್ಸ್, ನಿಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಇದ್ದರೆ ಅಥವಾ ನೀವೇನಾದರೂ ಕಾರ್ಮಿಕ ಕಾರ್ಡನ್ನು ಮಾಡಿಸ್ಬೇಕಂತ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಯಾಕಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ. ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಅಂದರೆ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಏನು ಗುಡ್ ನ್ಯೂಸ್ ನೀಡಿದೆ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಮುಖಾಂತರ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಹೌದು ಫ್ರೆಂಡ್ಸ್, ಇದು ಇದೀಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್. ಇದು ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನು ನೀಡಿರುವಂಥದ್ದು. ಅಂದರೆ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಯಾವ ರೀತಿ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ನೀಡಿದೆಯಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ವಿವಿಧ ಸೌಲಭ್ಯಗಳನ್ನು ನೀಡುತ್ತಿರುವಂಥ ವಿಚಾರ ಎಲ್ಲರಿಗೆ ಗೊತ್ತಿರುವಂಥದ್ದು. ಆದರೆ ಏನು ಸೌಲಭ್ಯಗಳನ್ನು ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ನೀಡ್ತಾ ಇತ್ತು ಅವುಗಳ ಮೊತ್ತವನ್ನು ಈಗ ಜಾಸ್ತಿ ಮಾಡಿದೆ, ಅಂದರೆ ಏರಿಕೆ ಮಾಡಿದೆ. ಯಾವ್ಯಾವ ಸೌಲಭ್ಯಗಳ ಮೊತ್ತವನ್ನು ಜಾಸ್ತಿ ಮಾಡಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ, ಅಂದರೆ ಮಹಿಳೆಯರು ಏನಾದರೂ ಕಾರ್ಮಿಕ ಕಾರ್ಡನ್ನು ಮಾಡಿಸಿದರೆ ಅವರ ಒಂದು ಹೆರಿಗೆ ಆದಂಥ ಸಂದರ್ಭದಲ್ಲಿ ಹೆರಿಗೆ ಸಹಾಯಧನ ಅಂತ ಕೊಡ್ತಾ ಇದ್ರು, ಅವುಗಳ ಮೊತ್ತವನ್ನು ಈಗ ಜಾಸ್ತಿ ಮಾಡಲಾಗಿದೆ. ಅಂದರೆ ಗಂಡು ಹೆಣ್ಣು ಎಂಬ ಭೇದ ಭಾವ ಇಲ್ಲದೆ ಇಬ್ಬರಿಗೂ, ಅಂದರೆ ಹೆರಿಗೆ ಆದಂಥ ಸಂದರ್ಭದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ತಲಾ 50,000 ರೂಪಾಯಿ ಏನು ಹೆರಿಗೆ ಸಹಾಯಧನ ಅಂತ ಹೇಳಿ ನೀಡಬೇಕಂತೇಳಿ ಕಾರ್ಮಿಕ ಕಲ್ಯಾಣ ಮಂಡಳಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಂದರೆ ಇದಕ್ಕಿಂತ ಮುಂಚಿತವಾಗಿ ಭಾಳಷ್ಟು ಕಡಿಮೆ ಇತ್ತು. ಗಂಡು ಜನಿಸಿದರೆ 20,000, ಹೆಣ್ಣಿಗೆ 30,000 ಅಂತಿತ್ತು. ಈಗ ಎರಡೂ ಸಮವಾಗಿ ಮಾಡಲಾಗಿದೆ. ಅಂದರೆ ಹೆಣ್ಣು ಹುಟ್ಟಿದ್ರೇನು ಗಂಡು ಹುಟ್ಟಿದ್ರೇನು ನಿಮಗೆ 50,000 ರೂಪಾಯಿ ಈ ಒಂದು ಹೆರಿಗೆ ಸಹಾಯಧನ ಅಂತ ಸಿಗುತ್ತೆ. ಅದ್ರ ಜೊತೆಗೆ ಅಂತಿಮ ಸಂಸ್ಕಾರ ವೆಚ್ಚ ಸಹಾಯಧನದ ಮೊತ್ತವನ್ನು ಕೂಡ ಜಾಸ್ತಿ ಮಾಡಿದೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ 50,000 ರೂಪಾಯಿ ಇತ್ತು. ಅಂದರೆ ಯಾರಾದರೂ ಕಾರ್ಮಿಕ ಕಾರ್ಡ್ ಇದ್ದಂಥವರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಅಂತಿಮ ಸಂಸ್ಕಾರ ವೆಚ್ಚ ಅಂತೇಳಿ 50,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನು ಈಗ 71,000ಕ್ಕೆ ಏರಿಕೆ ಮಾಡಲಾಗಿದೆ. ಅಂದರೆ ಈಗ ಏನು ಕಾರ್ಮಿಕ ಕಾರ್ಡ್ ಇದ್ದಂಥವರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ 71,000 ಸಿಗುತ್ತೆ. ಅದ್ರ ಜೊತೆಗೆ ವೈದ್ಯಕೀಯ ಸಹಾಯಧನದ ಮೊತ್ತ ಕೂಡ ಜಾಸ್ತಿ ಮಾಡಿರುವಂಥದ್ದು. ಅಂದರೆ ಇದಕ್ಕಿಂತ ಮುಂಚಿತವಾಗಿ ವೈದ್ಯಕೀಯ ಸಹಾಯಧನ 10,000 ರೂಪಾಯಿ ಕೊಡ್ತಾ ಇದ್ರು, ಅದನ್ನು ಈಗ 10,000ದಿಂದ 20,000ಕ್ಕೆ ಏರಿಕೆ ಮಾಡಲಾಗಿದೆ. ಇನ್ನು ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕರು ಕೆಲಸ ನಿರ್ವಹಿಸುವ ಸ್ಥಳಗಳಲ್ಲಿ ಮೊಬೈಲ್ ಯೂನಿಟ್ಗಳ ಸ್ಥಾಪನೆ ಮಾಡುವ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಅವಶ್ಯಕತೆ ಇದ್ದಾಗ ಪೌಷ್ಟಿಕ ಆಹಾರದ ಕಿಟ್ ವಿತರಣೆ ಕೂಡ ಮಾಡೋದಕ್ಕೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನೊಂದ್ರ ಜೊತೆಗೆ ಕಾರ್ಮಿಕ ಕಾರ್ಡ್ ಇದ್ದಂಥವರು ಏನಾದರೂ ಕೋವಿಡ್ನಿಂದ ಮೃತಪಟ್ಟರೆ, ಅಂದರೆ ಕೋವಿಡ್-19 ಬಂದು ಏನಾದರೂ ಅವರು ಮೃತಪಟ್ಟರೆ ಅಂಥವರ ಕುಟುಂಬಕ್ಕೆ 2,00,000 ರೂಪಾಯಿ ಸಹಾಯಧನ ಕೊಡಬೇಕಂತೇಳಿ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೌದು ಫ್ರೆಂಡ್ಸ್, ಈ ರೀತಿಯಾಗಿ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಮತ್ತು ಕಾರ್ಮಿಕ ಕಾರ್ಡನ್ನು ಯಾರು ಮಾಡಿಸ್ತಿರ್ತಾರೆ ಅಂಥವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಬಂಪರ್ ಆಫರನ್ನು ಅಥವಾ ಬಂಪರ್ ಕೊಡುಗೆಯನ್ನು ನೀಡಿರುವಂಥದ್ದು. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತಪ್ಪದೇ ಎಲ್ಲ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಈ ಒಂದು ವಿಡಿಯೋನ ಕೂಡಲೇ ಶೇರ್ ಮಾಡಿ.